ನಮಸ್ಕಾರ ಇದೀಗ ಹೆಡ್‌ಲೈನ್ಸ್ 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಜಾತ ಶತ್ರು ಪ್ರಣಬ್ ಮುಖರ್ಜಿ ನಿಧನ ದೇಶಭಕ್ತರ ಭಾವಚಿತ್ರಕ್ಕೆ ಕೆಸರು ಎರಚಿ ಅವಮಾನ ಮಾಡಿರುವುದಕ್ಕೆ ಹಾಲುಮತ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೂ ಬಿಡಲಿಲ್ಲ ಕೊರೋನಾ ಎಫೆಕ್ಟ್ ಸಂಗೊಳ್ಳಿ ರಾಯಣ್ಣರ ಮತ್ತು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ನಾನು ಭಾಗ್ಯ ರಾಷ್ಟ್ರದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಪ್ರಣಬ್ ಮುಖರ್ಜಿ ಅವರನ್ನು ದೇಶ ಕಳೆದುಕೊಂಡಿದೆ ರಾಷ್ಟ್ರಪತಿಯಾಗಿ ವಿತ್ತ ಸಚಿವರಾಗಿ ರಕ್ಷಣಾ ಸಚಿವರಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಗಳ ನಾಯಕರಾಗಿ ಲೇಖಕರಾಗಿ ದೇಶಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಐದು ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಜಾತ ಶತ್ರು ಭಾರತದ 13ನೇ ರಾಷ್ಟ್ರಪತಿಗಳಾಗಿ ಪ್ರಣಬ್ ಮುಖರ್ಜಿ 2012 ರಿಂದ 2017 ಜುಲೈ 25 ರವರೆಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಕಾಲೇಜು ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದ ಪ್ರಣಬ್ ನಂತರ ಪತ್ರಕರ್ತರಾಗಿ ಕೆಲಸ ಮಾಡಿದರು 1986 ರಲ್ಲಿ ಕಾಂಗ್ರೆಸ್ ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ಜೊತೆಗೆ 1999 ರಲ್ಲಿ ರಾಜ್ಯಸಭೆಗೆ ಪುನರ್ ಆಯ್ಕೆಯಾದ್ರು 1982 ರಿಂದ 1984 ರವರೆಗೆ ಕೇಂದ್ರ ಹಣಕಾಸು ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ರು ಇದಲ್ಲದೆ ರಕ್ಷಣಾ ಹಣಕಾಸು ಆಂತರಿಕ ಭದ್ರತಾ ಇಲಾಖೆ ಸಾರಿಗೆ ವಾಣಿಜ್ಯ ಮತ್ತು ಉದ್ಯಮೆ ಸಚಿವರಾಗಿ ಸಹ ಕಾರ್ಯನಿರ್ವಹಿಸಿದ್ರು 2007 ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಪ್ರಣಬ್ 2019 ರಲ್ಲಿ ಜನವರಿಯಲ್ಲಿ ಭಾರತ ರತ್ನ ಪ್ರಶಸ್ತಿಗೂ ಭಾಜನರಾಗಿದ್ದ ಅವರು ಇದೀಗ ದೇಶವನ್ನು ಬಿಟ್ಟು ಅಗಲಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿಗಿ ತಾಲೂಕಿನ ಹಂಜಿಗಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮತ್ತು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಕಿಡಿಕಿಡಿಗಳು ಕೆಸರು ಎರಚುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕನಕದಾಸರಿಗೆ ಅವಮಾನವಾಗಿರುವುದನ್ನು ಖಂಡಿಸಿ ಬೃಹತ್ ರ್ಯಾಲಿಯೊಂದಿಗೆ ಪ್ರತಿಭಟನೆ ಮಾಡಿದರು ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಕೆಸರು ಬಡದಂತಹ ಈ ಕೃತ್ಯವನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಇಂತಹ ದುಷ್ಟರಿಗೆ ಉಗ್ರವಾದ ಶಿಕ್ಷೆ ವಿಧಿಸಬೇಕು ಇವರಿಬ್ಬರು ದೇಶಭಕ್ತರು ಇಂಥವರಿಗೆ ಅವಮಾನಿಸಿದ್ದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀಡಿದಂತಾಗಿದೆ ಎಂದು ಸೋಮಶೇಖರ್ ದೇವರವರು ಮಾತನಾಡಿದರು ದುಷ್ಟರಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು ಹಾಗೂ ಸಂಗೊಳ್ಳಿ ರಾಯಣ್ಣ ಹಾಗೂ ಚೆನ್ನಮ್ಮ ಇಬ್ಬರು ದೇಶಭಕ್ತರು ಸಂಗೊಳ್ಳಿ ರಾಯಣ್ಣ ಅಂದರೆ ಚೆನ್ನಮ್ಮ ಚೆನ್ನಮ್ಮ ಅಂದರೆ ಸಂಗೊಳ್ಳಿ ರಾಯಣ್ಣ ಅಂಥ ಆಸ್ಥಾನದಲ್ಲಿ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಸಂಗೊಳ್ಳಿ ರಾಯಣ್ಣವರಿಗೆ ಅವಮಾನಿಸಿದಂತೆ ಇದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಸಾರುತ್ತದೆ ಹೀಗಾಗಿ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ಮಧ್ಯರಾತ್ರಿ ಖಂಡನೀಯ ಘಟನೆ ನಡೆದಿದೆ ಈ ದೇಶದ ರಾಷ್ಟ್ರ ಪುರುಷ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕನಕದಾಸರ ಈ ಮೂರು ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಕೆಸರನ್ನು ಎರಚಿದ್ದಾರೆ ದೇಶದಲ್ಲಿ ಇಂತಹ ಘಟನೆ ಯಾರೇ ಮಾಡಲಿ ಅವರಿಗೆ ದೇಶ ದ್ರೋಹಿ ಅಂತ ಪಟ್ಟ ಕಟ್ಟಬೇಕು ಮತ್ತು ಅವರಿಗೆ ಹೊರಗಡೆ ಬಾರದಂತಹ ಕಾನೂನಿನ ರೀತಿಯ ಕೇಸ್ ಹಾಕಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ ಎಂದು ಮುನ್ಸಿಪಾಲ್ಟಿ ಸದಸ್ಯರಾದ ರಾಘವೇಂದ್ರ ಕುಂಬಾರ್ ಮಾತನಾಡಿದರು ತಾಲೂಕಿನಲ್ಲಿ ನಮ್ಮ ಹಂಜಿ ಗ್ರಾಮದ ಒಂದು ಕಳೆದ ರಾತ್ರಿ ಒಂದು ಖಂಡನೀಯ ಒಂದು ಘಟನೆ ನಡೆದಿದೆ ಈ ದೇಶದ ರಾಷ್ಟ್ರಪುರುಷ ಬ್ರಿಟಿಷರ ಸಿಂಹಸ್ವಪ್ನವಾಗಿರುವ ಸಂಗೊಳ್ಳಿ ರಾಯಣ್ಣ ಅವರ ಮತ್ತು ವೀರರಾಣಿ ಮಾತೆ ಕಿತ್ತೂರು ಚೆನ್ನಮ್ಮ ಅವರ ಒಂದು ಇಬ್ಬರು ಮತ್ತು ಕನಕದಾಸರ ಈ ಮೂರು ಮಹಾನ್ ವ್ಯಕ್ತಿಗಳ ಒಂದು ರಾಷ್ಟ್ರಪುರುಷ ಮತ್ತು ಒಬ್ಬ ದೈವ ಭಕ್ತರ ಒಂದು ಖಂಡನೀಯ ಕಾರ್ಯ ಮಾಡಿದ್ದಾರೆ ಏನು ಅವರಿಗೆ
ಒಂದು ಮುಖಕ್ಕೆ ಒಂದು ಹೆಸರನ್ನು ಹೊರಿಸುವ ಮೂಲಕ ದೇಶದಲ್ಲಿ ಇಂಥ ಘಟನೆ ಯಾರೇ ಮಾಡಲಿ ಮತ್ತು ಯಾವುದೇ ಒಂದು ಕೋಮಿನ ವ್ಯಕ್ತಿಯಾಗಿರಲಿ ಯಾವುದೇ ಒಂದು ಧರ್ಮದ ವ್ಯಕ್ತಿಯಾಗಿರಲಿ ಯಾವುದೇ ಒಂದು ವ್ಯಕ್ತಿ ಇದ್ದರೂ ಅವರಿಗೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟಬೇಕು ಅವರಿಗೆ ನಾನ್ ಬೇಲೇಬಲ್ ಕೇಸ್ ಆಗಿ ಅವರಿಗೆ ಹೊರಗೆ ಬರಲಾರಂಥ ಒಂದು ಕೇಸ್ ಹಾಕಿ ಯಾಕಂದರೆ ಕಾನೂನು ರೀತಿಯಲ್ಲಿ ಅವರಿಗೆ ಹೊರಗೆ ಈ ಇಂಥವ್ರಿಗೆ ಒಂದು ಅಂಜಿಕೆ ಉಳಿಲಿಲ್ಲ ಅಂದರೆ ಈಗ ನಾಳೆ ನಮ್ಮ ಇಂಥ ರಾಷ್ಟ್ರಪುರುಷರಿಗೆ ಹಿಂಗೆ ಆಗಲಕ್ಕಂತಂದ್ರೆ ಇನ್ನು ಸಾಮಾನ್ಯ ಜನರಿಗೆ ಯಾವ ಪರಿಸ್ಥಿತಿ ಆಗ್ತದೆ ಅನ್ನೋಂಥ ಒಂದು ನಾವೆಲ್ಲ ವಿಚಾರ ಮಾಡಿ ಏನು ತಾಲೂಕಾದ್ಯಂತ ಒಂದು ಸಾರ್ವಜನಿಕ ಒಂದು ಪ್ರತಿಭಟನೆ ನಮ್ಮ ಬಿ ಡಿ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ಯದ. ಇನ್ನು ಕೆಲವೇ ದಿನಗಳಲ್ಲಿ ಯಾರೇ ಇರಲಿಕ್ಕೆ ಅವರು ಅಧಿಕಾರಿಗಳು 24 ಗಂಟೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಒಂದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ನಾವು ತಕ್ಷಣ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಬಂಧಿಸಬೇಕಾಗಿ ನಮ್ಮಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ತಾಲೂಕು ಆಡಳಿತ ವತಿಯಿಂದ ಮನವಿ ಮಾಡ್ತೇವೆ. ಯಾಕಂದ್ರೆ ಈ ರಾಷ್ಟ್ರದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಮ್ಮ ಮತ್ತು ಕನಕದಾಸರ ಒಂದು ಕೊಡುಗೆ ಈ ನಮ್ಮ ರಾಷ್ಟ್ರಕ್ಕೆ ಅಪಾರವಾದಂಥದ್ದು. ಅಂಥ ಮಾನವರ ಒಂದು ಒಂದು ಕೃತ್ಯ ಮಾಡಿರೋರಿಗೆ ಬಂಧಿಸಲಿಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಯಾವ ಮಟ್ಟಕ್ಕೆ ಕೈ ಹಾಕ್ತಾರೆ ಅನ್ನೋದು ಗೊತ್ತಿರಲ್ಲ. ಅವರಿಗೆ ಯಾರೇ ಒಬ್ಬ ವ್ಯಕ್ತಿ ಇರಲಿಕ್ಕ ಅವ್ರಿಗೆ ಬಂಧಿಸಬೇಕಂತೇಳಿ ತಕ್ಷಣ ನಾವು ತಾಲೂಕಾ ಒಬ್ಬ ಪುರಸಭೆ ಸದಸ್ಯರಾಗಿ ಹಾಗೂ ತಾಲೂಕಾ ಯುವಮೋರ್ಚೆ ಅಧ್ಯಕ್ಷರಾಗಿ ನಮ್ಮ ಒಂದು ಮನವಿ ಮಾಡ್ತೀನಿ. ಅದಕ್ಕೆ ದಯಮಾಡಿ ನಮ್ಮದೇ ಸರ್ಕಾರ ಇದ್ದರೂ ಕೂಡ ನಾವು ತಮಗೆ ಮನವಿ ಮಾಡ್ತೀವಿ ತಕ್ಷಣ 24 ಗಂಟೆಯಲ್ಲಿ ಅವರು ಅರೆಸ್ಟ್ ಮಾಡಿಸ್ಬೇಕಂತೇಳಿ ತಮ್ಮ ಮನವಿ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜಯ ಹಿಂದ್ ಜಯ ಕರ್ನಾಟಕ. ಕೊರೋನಾದ ಅಟ್ಟಹಾಸದಿಂದ ಜಿಲ್ಲೆಯಲ್ಲಿ 84 ಪಾಸಿಟಿವ್ ಕಂಡು ಬಂದಿದ್ದು 122 ಸೋಂಕಿತರು ಗುಣಮುಖರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 84 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 122 ಸೋಂಕಿತರು ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. 3 ಸೋಂಕಿಗೆ ಬಲಿಯಾಗಿದ್ದಾರೆ. ಒಟ್ಟು ಸೋಂಕಿತರ ಸಂಖ್ಯೆ 6673ಕ್ಕೆ ಏರಿಕೆಯಾಗಿದ್ದು ಈವರೆಗೆ 5825 ಸೋಂಕಿತರು ಗುಣಮುಖರಾಗಿದ್ದಾರೆ. ಇನ್ನು 742 ಸಕ್ರಿಯ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ಟು 106 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ನಡುವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶಶಿಕಲಾ ಜೊಲ್ಲೆ ಅವರಿಗೂ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಬಗ್ಗೆ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣವರ ಬಲಿದಾನದ ಅಂಗವಾಗಿ ಆಗಸ್ಟ್ 15 ಮತ್ತು ಜನವರಿ 26ರಂದು ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಇಟ್ಟು ಗೌರವಿಸುವಂತೆ ಸರ್ಕಾರ ಆದೇಶಿಸಬೇಕೆಂದು ಹೇಳಿದರು. ಛತ್ರಪತಿ ಶಿವಾಜಿ ಫೌಂಡೇಶನ್ ವತಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸುತ್ತಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಅವಮಾನ ಮಾಡಿದ್ದಾರೆ. ಅವರು ಯಾವುದೇ ಸಮಾಜದವರಾದರೂ ಕೂಡ ಬಂಧಿಸಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರತಿ ವರ್ಷ ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣರ ಜನ್ಮದಿನದ ಅಂಗವಾಗಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ರಾಯಣ್ಣರ ಭಾವಚಿತ್ರವನ್ನು ಇಟ್ಟು ಆಚರಣೆ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಬೇಕು ಮತ್ತು ಈ ವರ್ಷ ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ದಿಲ್ಲಿಯ ರಾಜಪಥನದಲ್ಲಿ ಕಿತ್ತೂರಿನ ಇತಿಹಾಸವನ್ನು ಸ್ತಬ್ಧ ಚಿತ್ರಗಳ ಮುಖಾಂತರ ರಾಷ್ಟ್ರದ ಜನತೆಗೆ ತೋರಿಸಬೇಕು ಎಂದು ಕಿರಣ್ ಕಳೆ ಮಾತನಾಡಿದರು. ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಫೌಂಡೇಶನ್ ಸಂಘಟನೆ ವತಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಮುಖಾಂತರ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಅವಮಾನಾಸ್ಪದವಾದಂತಹ ವಿಷಯಗಳನ್ನ ಕೆಲವು ಸಮಾಜಘಾತಕ ಶಕ್ತಿಗಳು ಹರಿದಾಡಿಸ್ತಾ ಇದ್ದಾರೆ. ಅವರನ್ನ ಅವರು ಯಾವುದೇ ಸಮಾಜ ಪಂಥ ಪಂಗಡದವರಾದರೂ ಕೂಡ ಅವರನ್ನ ಬಂಧಿಸಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ರೀತಿಯಂತಹ ರಾಷ್ಟ್ರಪುರುಷರ ಅವಮಾನ ಆಗದಿರುವ ಹಾಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಮತ್ತು ಈ ವರ್ಷದ ಪ್ರತಿ ವರ್ಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಆಗಸ್ಟ್ 15ಕ್ಕೆ ಅವರ ಜನ್ಮದಿನದ ಅಂಗವಾಗಿ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಬೇಕು ಮತ್ತು ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ದಿನ ಅವರ ಬಲಿದಾನ ದಿನ ಇರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಎಲ್ಲರೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಇತರ ರಾಷ್ಟ್ರಪುರುಷರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಇಟ್ಟು ಅವರನ್ನು ಗೌರವಿಸಬೇಕು ಮತ್ತು ಈ ವರ್ಷದ ಜನವರಿ 26ರ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ದಿಲ್ಲಿಯ ರಾಜ್ಪಥ್ನಲ್ಲಿ ಸಂಗೊಳ್ಳಿ ರಾಯಣ್ಣನವರ
ಕಿತ್ತೂರಿನ ಇತಿಹಾಸವನ್ನು ಸ್ತಬ್ಧ ಚಿತ್ರಗಳ ಮುಖಾಂತರ ರಾಷ್ಟ್ರದ ಜನತೆಗೆ ತೋರಿಸಬೇಕು ಅಂತ ಹೇಳಿ ನಮ್ಮ ಛತ್ರಪತಿ ಶಿವಾಜಿ ಫೌಂಡೇಶನ್ ಸಂಘಟನೆ ವತಿಯಿಂದ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 5 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅಜಾತಶತ್ರು ಪ್ರಣಬ್ ಮುಖರ್ಜಿ ನಿಧನ. ದೇಶಭಕ್ತರ ಭಾವಚಿತ್ರಕ್ಕೆ ಕೆಸರು ಎರಚಿ ಅವಮಾನ ಮಾಡಿರುವುದಕ್ಕೆ ಹಾಲುಮತ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೂ ಬಿಡಲಿಲ್ಲ ಕೊರೋನಾ ಎಫೆಕ್ಟ್. ಸಂಗೊಳ್ಳಿ ರಾಯಣ್ಣರ ಮತ್ತು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಉತ್ತಮ ಏಳಿಗೆಗಾಗಿ.